ಇಷ್ಟು ಫಾಸ್ಟಾಗಿ ಮುಂದೆ ಹೋಗ್ತಾ ಇರೋ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರೀಮೇಕ್ ಸಿನಿಮಾಗಳನ್ನು ಜನ ಥಿಯೇಟರ್ಗೆ ಬಂದು ನೋಡ್ತಾರಾ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ತು ಉತ್ತರ ನಾ ವೀಡಿಯೋ ಕೊನೇಲೇ ಹೇಳಿದ್ದೀನಿ ವೀಡಿಯೋನ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ರಿವ್ಯೂ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ ಇದೆ ರಿಮೇಕ್ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಇನ್ನು ರಿವ್ಯೂ ವಿಚಾರಕ್ಕೆ ಬಂದರೆ ತನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಿರೋ ಪೊನ್ನಪ್ಪನ ಕತೆನ ನೋಡಿ ರಿವ್ಯೂ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅದನ್ನು ನೀವು ಹೊಟ್ಟೆಗೆ ಹಾಕೊಂಡಿದ್ದೀರಾ ಅನ್ನೋ ನಂಬಿಕೆ ಮೇಲೆ ರಿವ್ಯೂನ ಸ್ಟಾರ್ಟ್ ಮಾಡ್ತೀನಿ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಪ್ಪ ಅಂತ ನಿಮಗೆ ಗೊತ್ತಿರುತ್ತೆ ಎವಿಡೆನ್ಸ್ ಇಲ್ಲದೆ ನಿಂತಿದ್ದ ಕತೆನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನೋ ಒಂದು ದೊಡ್ಡ ಎವಿಡೆನ್ಸ್ ಸಿಕ್ಕಿರ್ಬೋದು ಅಂತ ಅಲ್ವಾ ಅದು ಏನು ಅಂತ ನೀವು ಫಿಲ್ಮ್ನಲ್ಲೇ ನೋಡಿ ತಿಳ್ಕೋಬೇಕು ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಸ್ಟೋರಿ ಆ್ಯಂಡ್ ಸ್ಕ್ರಿಪ್ಟ್ ಇವನೇನಪ್ಪ ಬೇರೆಯವರು ಬರೆದಿರೋ ಕಥೆನ ಪಾಸಿಟಿವ್ ಅಂತವೇ ಅಂತ ಅಂದ್ಕೋಬೇಡಿ ಯಾಕಂದರೆ ಸಿನಿಮಾ ರೀಮೇಕ್ ಆದರೂ ಕೆಲವೊಂದು ಚೇಂಜಸ್ಗಳನ್ನ ಸಿನಿಮಾದಲ್ಲಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದು ಇಲ್ಲಿ ವರ್ಕೌಟ್ ಆಗಿದೆ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಏಳು ವರ್ಷದ ಹಿಂದೆ ರಿಲೀಸ್ ಆಗಿದ್ದ ದೃಶ್ಯ ಒನ್ ಸಿನಿಮಾನ ಯಾರೂ ಕೂಡ ಮರ್ತಿಲ್ಲ ಈಗಲೂ ನೆನ್ನೆ ಮೊನ್ನೆ ನೋಡಿರೋ ಫೀಲ್ ಥರ ಆ ಸಿನಿಮಾ ಕೊಡುತ್ತೆ ಆ್ಯಂಡ್ ಅದಕ್ಕೆ ಕಾರಣ ಅದರ ಸ್ಕ್ರೀನ್ ಪ್ಲೇ ನೀವು ದೃಶ್ಯ ಟೂ ನೋಡ್ತಾ ಇರೋದು ಏಳು ವರ್ಷ ಆದಮೇಲೆ ಫಿಲಮ್ನಲ್ಲೂ ಏಳು ವರ್ಷ ಆದಮೇಲೆ ಕಥೆನ ಸ್ಟಾರ್ಟ್ ಮಾಡಿರೋದು ನನಗೆ ಇಷ್ಟ ಆಯಿತು ಮೆಟಾಫರ್ಸ್ನ ಯೂಸ್ ಮಾಡಿಕೊಂಡು ಬರೆದಿರೋ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ತುಂಬ ಇದೆ ಆ್ಯಂಡ್ ನನಗೆ ಅದು ತುಂಬ ಇಷ್ಟ ಆಯಿತು ಇನ್ನು ಟೆಕ್ನಿಕಲಿ ಕೂಡ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಒಂದು ಥ್ರಿಲ್ಲರ್ ಸಿನಿಮಾಗೆ ನಮ್ಮ ಅಜನೇಶ್ ಅವರು ಕೊಡೋ ಬಿ ಜಿ ಎಮ್ ಸಖತ್ತಾಗಿ ವರ್ಕೌಟ್ ಆಗಿದೆ ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಎಲ್ಲರೂ ಕೂಡ ಪಾತ್ರಕ್ಕೆ ತಕ್ಕಂತ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇಲ್ಲಿ ಆ್ಯಕ್ಟಿಂಗಿಗೆ ಅಷ್ಟೊಂದು ಸ್ಕೋಪ್ ಕೂಡ ಇರಲಿಲ್ಲ ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗದೇ ಇದ್ದಿದ್ದು ಅಂತ ಏನಿಲ್ಲ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಏನೇನೋ ಆಗ್ತಿದೆ ಅಂತ ಅನ್ನಿಸ್ಬೋದು ಆದರೆ ಸೆಕೆಂಡ್ ಹಾಫ್ನಲ್ಲಿ ಅವರು ಕೊಡೋ ಕನ್ಕ್ಲೂಷನ್ಗೆ ನೀವು ಫಿದ ಆಗೋದು ಪಕ್ಕ ದೃಶ್ಯ ಒನ್ ರಿಲೀಸ್ ಆದಾಗ ಎಲ್ಲರೂ ಮಾತಾಡ್ಕೊಂಡಿದ್ದು ಇದು ಒಂದು ಫ್ಯಾಮಿಲಿ ಥ್ರಿಲ್ಲರ್ ಆಗುತ್ತೆ ಅಂತ ಆ್ಯಂಡ್ ದೃಶ್ಯ ಟೂ ಕೂಡ ಅದೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಒಂದು ಒಳ್ಳೆಯ ಸಿನಿಮಾ ರೀಮೇಕ್ ಆಗಲಿ ಡಬ್ ಆಗಲಿ ಜನ ಥಿಯೇಟರ್ಗೆ ಬಂದು ನೋಡೇ ನೋಡ್ತಾರೆ ಅಂತ ನನಗೆ ಈ ಸಿನಿಮಾ ನೋಡಿದ ಮೇಲೆ ಅರ್ಥ ಆಯಿತು ಐ ಹೋಪ್ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹಾಕಿದ್ದ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಬಟ್ ಆದಷ್ಟು ಕನ್ನಡ ಇಂಡಸ್ಟ್ರಿ ರೀಮೇಕ್ ಮಾಡೋದನ್ನು ಕಡಿಮೆ ಮಾಡಲಿ ಅನ್ನೋ ಒಂದು ಸಣ್ಣ ಆಸೆ ನಂದು ಆ್ಯಂಡ್ ನೀವು ಈ ಸಿನಿಮಾಗೆ ತಪ್ಪದೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್